ಒಂದೊಂದು ಸರ್ ನಾವು ಕಟಕರಾಗಬೇಕು ಅಂತ ಅನಿಸ್ಬಿಡುತ್ತೆ, ಹೇಳಬಾರ್ದು ನಿಜ. ಒಂದು ಮನೆ ಅಫ್ಕೋರ್ಸ್ ಒಬ್ರು ಇದೇ ಥರ ಗುಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಅವ್ರ ಮನೆಗಾಗೋ ನೋವು ತನಕ ಬೇರೆಯವ್ರಿಗಾಗೋ ನೋವು ಗೊತ್ತಾಗಲ್ವ ಇವ್ರಿಗೆ ಅಂತ ಅನಿಸ್ತಾ ಇದೆ. ಇದೀಗ ಬರ್ತಿರುವಂಥ ಸುದ್ದಿ, ಬೆಂಗಳೂರಿನಲ್ಲಿ ಕಿಲ್ಲರ್ ಗುಂಡಿಗೆ ಮತ್ತೊಬ್ಬರು ಬಲಿಯಾಗಿದ್ದಾರೆ. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಒಂದು ಅಪಘಾತ ಸಂಭವಿಸ್ಬಿಡ್ತು, ಅದು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿ. ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೆಂಟು ವರ್ಷದ ಮನೋಜ್ ಸ್ಪಾಟ್ ಡೆತ್, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಿನ್ನೆ ಸಂಜೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದ ಮನೋಜ್, ರಸ್ತೆ ಗುಂಡಿ ಇತ್ತು ತಪ್ಪಿಸೋಕೆ ಹೋದ, ಆದರೆ ಭೀಕರ ಅಪಘಾತ ಆಗೋಯ್ತು. ಕೆಳಗೆ ಬಿದ್ದ ಮನೋಜ್ ಮತ್ತೊಂದು ಬೈಕ್ ಡಿಕ್ಕಿ ಹೊಡಿತು, ತೀವ್ರ ರಕ್ತಸ್ರಾವ ಆಯಿತು. ಸ್ಥಳದಲ್ಲೇ ಒಂದು ಸ್ವಲ್ಪ ಹೊತ್ತಿಗೆ ಜೀವ ಬಿಟ್ಬಿಟ್ಟ. ಶಿರಸಿ ಮೂಲದ ಹುಡುಗ ಮನೋಜ್ ಬೆಂಗಳೂರಿನಲ್ಲಿ ಇದ್ದ, ಅಪಾಯದ ಮುನ್ಸೂಚನೆ ಕೊಡ್ತಾನೆ ಇದೆ ನ್ಯೂಸ್ 18 ಕನ್ನಡ. ಸೆಪ್ಟೆಂಬರ್ 1ನೇ ತಾರೀಕಿಂದ ದೊಡ್ಡ ಅಭಿಯಾನನೇ ಶುರು ಮಾಡಿದ್ದೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರತಿ ಸುದ್ದಿಯಲ್ಲೂ ಕೂಡ ಬೆಂಗಳೂರಿನ ಮುಖ್ಯ ರಸ್ತೆ ಅಡ್ಡ ರಸ್ತೆ ಯಾವುದು ಬಿಟ್ಟಿಲ್ಲ ನಾವು ಹೇಳ್ತಾನೆ ಇದ್ದೀವಿ. ಜೊತೆಗೆ ಸಾವಿರಾರು ಗಟ್ಟಲೆ ನ್ಯೂಸ್ 18 ಕನ್ನಡ ನೋಡ್ತಿರುವಂತಹ ವೀಕ್ಷಕರು ಬೆಂಗಳೂರಿನಲ್ಲಿರೋರು ಅವರ ಮನೆ ಆಫೀಸು ಓಡಾಡಬೇಕಾದ್ರೆ ಅವರೇ ರೈಲು ರಿಪೋರ್ಟಿಂಗ್ ಮಾಡಿ 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 ಕಳಿಸ್ಕೊಡ್ತಾನೆ ಇದ್ದಾರೆ. ನಾವು ಪ್ಲೇ ಮಾಡ್ತಾನೆ ಇದ್ದೀವಿ, ಒಂದಷ್ಟು ಗುಂಜಿ ಗುಂಡಿಗಳನ್ನ ಮುಚ್ಚೋ ಕೆಲಸ ಮಾಡ್ತಿದ್ದೀವಿ. ಆದರೆ ದುರಂತ ಏನಪ್ಪ ಅಂದರೆ ನಾವು ತೋರಿಸೋ ತನಕ ಗುಂಡಿ ಮುಚ್ಚಲ್ಲ, ನಾವೇನೋ ರಸ್ತೆಯಲ್ಲಿ ಸ್ವರ್ಗ ಮಾಡೋಕೆ ಹೊಡ್ತಾ ಇದ್ದೀವಿ, ಆದರೆ ನರಕ ಮುಂದುವರಿತಾನೆ ಇದೆ. ಭಾಳ ದೊಡ್ಡ ದುರಂತ ಅಂದರೆ ಈ ಅಭಿಯಾನ ಆಗಬೇಕಾದ್ರೆ ಈಗಾಗಲೇ 2ನೇ ಸಾವಿದು. ಭಾಳ ದುರಂತ ರೀ. ರಾಜ್ಕುಮಾರ್ ಸಮಾಧಿ ರಸ್ತೆ ನೋಡಿ ಹೆಂಗಿದೆ ಸ್ಥಿತಿ ಅಂತ. ಇದೇ ಗುಂಡಿ ಬಲಭಾಗದಲ್ಲಿ ತೋರಿಸ್ತಿದ್ದೀವಲ್ಲ, ಅದೇ ಗುಂಡಿಯಲ್ಲಿ ಬಿದ್ದು ನಿನ್ನೆ ಮನೋಜ್ ಸಾವನ್ನಪ್ಪಿದ್ದಾನೆ. ರಾತ್ರಿ ಓಡಿಬಂದರು, ಎಷ್ಟು ಹಸಿ ಹಸಿಯಾಗಿದೆ ನೋಡಿ ಆ ಗುಂಡಿ ಮುಚ್ಚಿಬಿಡ್ತಾರೆ ಅಂತ. ಬೆಳಗ್ಗೆ ನಾವೆಲ್ಲ ರಾತ್ರಿ ಎಲ್ಲ ಕವರ್ ಮಾಡಿದ್ವಾ, ಬೆಳಗ್ಗೆ ಹೇಳಿದ್ವಾ, ಬೆಳಗ್ಗೆ ಮತ್ತೆ ಕ್ಯಾಮ್ರಾ ತೊಗೊಂಡೋಗ್ತೀವಿ, ಮುಗೀತು ಕತೆ. ಏನು ಮ್ಯಾಜಿಕ್, ಏನು ಮಾಯ, ಬೆಳಗ್ಗೆ ತಂದು ಆಗಲೇ ಮುಚ್ಚಿಬಿಟ್ರು. ಎಂಥ ಮನಸ್ಥಿತಿ ನೋಡಿ ಅವ್ರದ್ದು. ಇದನ್ನು ಮೊದಲೇ ಮಾಡಿದ್ರೆ ಆ ಹುಡುಗ ಹುಡುಕತ್ತಿದ್ದ, ಆ ಮನೆಯವರೆಲ್ಲ ಖುಷಿಯಾಗಿರ್ತಿದ್ರ, ಆದರೆ ಅಸಾವಾಗಬೇಕಾ? ಇದು BBMP ಸೋ ಕಾಲ್ ದ ಗ್ರೇಟ್ ಆಫೀಸರ್ಸ್ಗಳು ಮನಸ್ಥಿತಿ ಇರೋರ ಲೆಕ್ಕಾಚಾರ. ರಾಜ್ಕುಮಾರ್ ಸಮಾಧಿಯ ರಸ್ತೆ ದುಸ್ಥಿತಿಯನ್ನು ರಾತ್ರೋರಾತ್ರಿ ಗುಂಡಿ ಮುಚ್ಚಿಬಿಟ್ರು, ಆದರೆ ಮನೋಜ್ ಸಾವನ್ನಪ್ಪಿದ್ದಾನೆ ನಿನ್ನೆ ನಡೆದಿರುವಂಥ ದುರಂತಕ್ಕೆ. ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಈ ಅಭಿಯಾನದಲ್ಲಿ ನಿಮ್ಮ ಜೊತೆ ನಾನು 2ನೇ ಸರಿ ಮಾತಾಡ್ತಿದ್ದೀನಿ, ಯಾರೊಬ್ಬರು ಬಲಿಯಾದರು ಅಂತ. ಮತ್ತೆ ರಿಪೀಟ್ ಆಗಬಾರ್ದು ಇದು ಅಂತ ಮೊದಲನೇ ಸರಿ ಎಚ್ಚರಿಕೆ ಕೊಟ್ಟಿದ್ವಿ, ಆದರೆ ಮತ್ತೆ ಅದೇ ರಿಪೀಟ್ ಆಗಿದೆ. ಆದರೆ ಎಚ್ಚೆತ್ಕೊಳ್ಳೋದು ಹೇಗಪ್ಪ ಅಂದರೆ ಯಾರೋ ಸತ್ತ ಮೇಲೆ ಓಡೋಗಿ ರಾತ್ರಿ ಗುಂಡಿ ಮುಚ್ಚೋದು ಯಾಕಿದು ಅಂತ. ಇನ್ನು ಎಷ್ಟು ಬಲಿ ಬೇಕು BBMP ಅವ್ರಿಗೆ ಮಂಜು? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಿಜವಾಗ್ಲೂ ಕೂಡ ಖಂಡಿತವಾಗ್ಲೂ BBMPಗೆ ಶೇಮ್ ಅಂತಾನೆ ಹೇಳ್ಬೋದು. ಒಂದು ಪಾಟೋಲ್ಗೆ ಮೃತಪಟ್ಟು ಸುಮಾರು 15-20 ದಿನ ಆಗಲಿಲ್ಲ, ಆಗಲೇ ಮತ್ತೊಬ್ಬ ಯುವಕ ನಿನ್ನೆ ರಾತ್ರಿ ಅಂದರೆ ನಿನ್ನೆ ಸಂಜೆ 6:30 ಮೃತಪಟ್ಟಿರ್ತಕ್ಕಂಥದ್ದು. ಏನು ಮಂಗನಪಾಳ್ಯ ಬಳಿ ಇರ್ತಕ್ಕಂಥ ಒಬ್ಬ ಯುವಕ ಹ್ಯಾಂಡಿಕ್ಯಾಪ್ಡ್ ಅಂತಲೇ ಹೇಳ್ಬೋದು, ಆತ ಮೃತಪಟ್ಟಿದ್ದು. ಕೇವಲ 15 ದಿನಗಳಾದಮೇಲೆ BBMPಯವರು ಇನ್ನೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಈಗ ಏನು ರಾಜ್ಕುಮಾರ್ ಸಮಾಧಿ ಬಳಿ ಇರ್ತಕ್ಕಂಥ ಪಿಂಡ್ಯ ರಸ್ತೆಗೆ ಏನು ರಸ್ತೆ ಕನೆಕ್ಟ್ ಆಗುತ್ತೆ, ಅಲ್ಲಿ ನಿನ್ನೆ ಸಂಜೆ 6:20 ನಡೆದಿರ್ತವಂಥ ಘಟನೆ ಏನೊಂದು ಇದು ರಸ್ತೆ ಕಾಣಿಸ್ತಾ ಇದೆ. ಇದು ಪೀಣ್ಯದಿಂದ ಟುವರ್ಡ್ಸ್ ರಾಜ್ಕುಮಾರ್ ಸಮಾಧಿಗೆ ಬರ್ತಕ್ಕಂಥ ರಸ್ತೆ. ಇಲ್ಲಿ ಸುಮಾರು 3.5-4 ಇಂಚಷ್ಟು ಹಳ್ಳ ಬಿದ್ದಿರ್ತಕ್ಕಂಥದ್ದು. ಆ ಹಳ್ಳದಲ್ಲಿ ಅಂದರೆ ಮಳೆ ನೀರು ಹೋಗೋದಕ್ಕೂ ಕೂಡ ಜಾಗ ಇಲ್ಲ ರೀತಿಯಲ್ಲಿ ಹಳ್ಳ ಇತ್ತು. ಅದಾದ ನಂತರ ಈ ರಸ್ತೆ ಏನು ನಾವು ತೋರಿಸ್ತಾ ಇದ್ದೀವಿ, ಈ ರಸ್ತೆ ಪೀಣ್ಯದಿಂದ ಟುವರ್ಡ್ಸ್ ರಾಜ್ಕುಮಾರ್ ಸಮಾಧಿಗೆ ಬರುತ್ತೆ. ಈ ರಸ್ತೆಯಲ್ಲಿ ಸುಮಾರು ಸಂಜೆ 6 ಗಂಟೆಗೆ ಪೀಕ್ ಟ್ರಾಫಿಕ್ ಇತ್ತು. ಆ ಪೀಕ್ ಟ್ರಾಫಿಕ್ ಸಮಯದಲ್ಲಿ ಏನೊಂದು ಮನೋಜ್ ಅನ್ನೋ ಯುವಕ ತನ್ನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮುಗಿಸ್ಕೊಂಡು ಟುವರ್ಡ್ಸ್ ರೂಮ್ ಕಡೆಗೆ ಅಂದರೆ ಯಶವಂತಪುರದಲ್ಲಿ ಇರುವಂಥ ತನ್ನ ರೂಮ್ ಕಡೆಗೆ ಬರ್ತಾ ಇರಬೇಕಾದ್ರೆ ಹಿಂಬದಿಯಿಂದ ಕೂಡ ಒಂದು ಈಚರ್ ವೆಹಿಕಲ್ ಬಂದಿರುತ್ತೆ. ಆ ಈಚರ್ ವೆಹಿಕಲನ್ನು ತಪ್ಪಿಸ್ಕೊಂಡು ರೈಟಲ್ಲಿ ಬಂದು ಆತ ಮುಂದೆ ಬರ್ತಾ ಇರಬೇಕಾದ್ರೆ ತಕ್ಷಣವೇ ಒಂದು ಹಳ್ಳ ಬೀಳುತ್ತೆ. ಹಳ್ಳ ಇರುತ್ತೆ, ಆ ಹಳ್ಳವನ್ನು ತಪ್ಪಿಸಲು ಈತ ಪ್ರಯತ್ನ ಪಡ್ತಾನೆ. ಆದರೆ ಸ್ಪಾಟಲ್ಲಿ ಹಳ್ಳ ಇರೋದ್ರಿಂದ ಹೆಲ್ಮೆಟ್ ಹಾಕಿದ್ರು ಸಹ ಆತ ಕೆಳಗಡೆ ಬಿದ್ದು ಸಾವನ್ನಪ್ಪುತ್ತಾನೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಹೇಳೋದು ಒಂದೇ, BBMP ಅಧಿಕಾರಿಗಳಿಗೆ ಈ ಹಿಂದೆ ಅಂದರೆ ಈ ಏನು ನಾವು ಸ್ಪಾಟಲ್ಲಿದ್ದೀವಿ 2-3 ವಾರಗಳ ಹಿಂದೆ ತುಂಬ ಅಂದರೆ 4 ಇಂಚು ಹಳ್ಳ ಬಿದ್ದಿರೋದ್ರಿಂದ ದಯವಿಟ್ಟು ಇಲ್ಲಿ ತಾರು ಅಥವಾ ಕಾಂಕ್ರೀಟನ್ನು ಹಾಕಿ ಅಂತ 2 ಬಾರಿ ರಿಕ್ವೆಸ್ಟೇಷನನ್ನು ಕೊಟ್ಟಿದ್ದರು BBMP ಅಧಿಕಾರಿಗಳಿಗೆ. ಆದರೆ ಅವರು ಮನಸ್ಸೋ ಇಚ್ಛೆಯಂತೆ ಯಾವುದೇ ರೀತಿಯಂಥ ಕ್ರಮವನ್ನು ಕೂಡ ಕೈಗೊಳ್ಳಲಿಲ್ಲ ಹರೀಶ್. ಆದರೆ ನಿನ್ನೆ ಸಾವು ಏನೊಂದು 6:20 ಆಗಿದೆ. ಅದಾದ ನಂತರ ರಾತ್ರೋರಾತ್ರಿ ಕಾಂಕ್ರೀಟ್ ಗಾಡಿಯನ್ನು ತರಿಸಿ ಈ ಸ್ಥಳದಲ್ಲಿ ಗುಂಡಿಯನ್ನು ಮುಚ್ಚಿದರೆ
ಖಂಡಿತವಾಗ್ಲೂ ನಾಚಿಕೇಡ್ ಏನಂತಂದ್ರೆ ಈ ಗುಂಡಿಯನ್ನು ಮುಚ್ಚಕ್ಕೆ ಬಿಬಿಎಂಪಿಗೆ ಒಂದು ಸಾವು ಬೇಕಾಗಿತ್ತಾ ಅನ್ನೋ ರೀತಿಯಲ್ಲಿ ನ್ಯೂಸ್ 18 ಪ್ರಶ್ನೆ ಮಾಡ್ತಾ ಇದೆ ಹರೀಶ್. ಯಾಕೆ ಮಾಡಲ್ಲ ಅನಿಸುತ್ತೆ ನಮಗೂ ನಿಜವಾಗ್ಲೂ ಮಂಜು ಚಂದ್ರ, ಥ್ಯಾಂಕ್ ಯು ಸೋ ಮಚ್.